ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಸದಾ ಗೊಂದಲವನ್ನು ಮಾಡಿಕೊಂಡೇ ಬಂದಿದೆ. ಅವ್ರ ಹಿಂದಿನ ಸರ್ಕಾರ ಇದ್ದಾಗಲೂ ಕೂಡ ಮೀಸಲಾತಿಯನ್ನು ನಾವು ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಹೇಳಿ ಮೋಸ ಮಾಡಿದ್ರು. ಒಳ ಮೀಸಲಾತಿ ಮೊನ್ನೆನೂ ಕೂಡ ಸ್ಪಷ್ಟತೆ ಇರಲಿಲ್ಲ. ಅವರು ಒಳ ಮೀಸಲಾತಿಯವರು ಬಂದಾಗ ಮಾಡ್ತೀವಿ ಅನ್ನೋದು, ಇನ್ನೊಬ್ಬರು ಬಂದಾಗ ಇಲ್ಲ ಅನ್ನುವಂಥ ವಿಡಿಯೋಗಳೇ ನಮ್ಮ ಮುಂದೆ ಇದ್ದಾವೆ. ಇವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಎರಡನೇದಾಗಿ ನಮಗೆ ಗೊತ್ತಿದೆ, ಈಗ ನಾರಾಯಣ ಸ್ವಾಮಿಯವರು ಹೇಳಿದರೆ ಸದ್ಯ ಸಂವಿಧಾನದಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಎಲ್ಲ ನಾವು ಹೇಳಿದ್ದೇನು. ಆರ್ಟಿಕಲ್ 140 ಕ್ಲಾಸ್ 2 ಹಾಕಿ ಅದು ಪ್ರೊವಿಷನ್ ಮಾಡಿ ಅಂತ ಹೇಳಿದ್ದೀವಿ. ನಾವು ಕೂಡ ಪ್ರೊವಿಷನ್ ಮಾಡಿ ಅಂತ ಹೇಳಿರೋದು. ಅವರು ಇರೋ ಇವತ್ತಿನ ಸ್ಥಿತಿ ಹೇಳಿದ್ದಾರೆ, ನಾವು ಅದನ್ನ ಅಮೆಂಡ್ಮೆಂಟ್ ಮಾಡಿ ಅಂತ ಶಿಫಾರಸು ಮಾಡಿ ಗವರ್ನರ್ ಮುಖಾಂತರ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸಿದ್ದೇವೆ. ಅದನ್ನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಬೇಕಾಗುತ್ತೆ ಅನ್ನೋದು. ಮತ್ತು ಕೋರ್ಟಲ್ಲಿ ಇರುವಂಥದ್ದು ನಿಜ, ಅವತ್ತು ಕೋರ್ಟಲ್ಲಿತ್ತು, ಇವತ್ತು ಕೂಡ ಕೋರ್ಟಲ್ಲಿದೆ. ನಮ್ಮ ಸರ್ಕಾರ ಬದ್ಧತೆ ಇದೆ, ಅದಕ್ಕಾಗಿ ಧೈರ್ಯದಿಂದ ಅದನ್ನು ಮಾಡಿ ಇವತ್ತು ಅದನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಕಳಿಸಿದ್ದೇನೆ. ಅದರಲ್ಲಿ ನಿಜವಾಗಲೂ ಕೂಡ ಮೊದಲಿಂದಲೂ ಕೂಡ ಅದರ ವಿರೋಧಿ ಇದ್ದರೆ ಅವರ ಬಣ್ಣ ಈಗ ಬಯಲಾಗಿದೆ. ಅವ್ರ ಸ್ಟೇಟ್ಮೆಂಟ್ ಸರ್ ಮೆಡಿಕಲ್ ಕಾಲೇಜ್ ಏನು ಘೋಷಣೆ ಮಾಡಿದ್ರಲ್ಲ ಅದರೊಳಗೆ ನಾನು ವಿಧಾನಸಭೆಯಲ್ಲಿ ಹೇಳಿದ್ದೀನಿ, ಇದು ಒಂದೇ ಅಲ್ಲ, ಯಾವುದೇ ಇಲಾಖೆಯಲ್ಲಿ ಯಾವುದೇ ಕಾಮಗಾರಿ ಅವರಿಗೆ ಏನಾದರೂ ಅದರಲ್ಲಿ ಇದು ಕಂಡು ಬಂದಿದ್ದರೆ ದಯವಿಟ್ಟು ಕೊಡಿ, ಅದರಲ್ಲಿ ಏನೂ ತಪ್ಪಿಲ್ಲ. ಇವತ್ತು ಒಂದು ಕಡೆ SIT ಕೊಡ್ತೇನೆ, ಇನ್ನೊಂದು ಕಡೆ ಅವ್ರ ಮಂತ್ರಿಗಳೇ ಈ ಕಾಮಗಾರಿನ ಮುಂದುವರಿಸಿ ಅಂತ ಆದೇಶ ಕೊಟ್ಟಿದ್ದಾರೆ. ಈ ಹೊಸದಾಗಿ ಬಂದಂಥ ಮೆಡಿಕಲ್ ಎಜುಕೇಷನ್ ಮಂತ್ರಿಗಳು ಈ ಮೆಡಿಕಲ್ ಕಾಲೇಜುಗಳಿಗೆ ಏನು ಎಸ್ಟಿಮೇಟ್ಸ್ ಅಪ್ರೂವಲ್ಗೆ ಹೋದಾಗ ಅದನ್ನು ಅಪ್ರೂವ್ ಮಾಡಿ ಕಾಮಗಾರಿ ಮುಂದುವರಿಸಿ ಅಂತ ಕೊಟ್ಟಿದ್ದಾರೆ. ಇಟ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ ದಿಸ್ ಗೌರ್ಮೆಂಟ್ ಆಲ್ಸೋ. ಕೊಡಲಿ, ಏನು SIT ಕೊಡಲಿ, ಏನು ತೊಂದರೆ ಇಲ್ಲ, SIT ಕೊಡಲಿ, ಏನಿದ್ರು ತಪ್ಪಿದ್ರೆ ಯಾರು ತಪ್ಪಿದ್ರು ಶಿಕ್ಷೆ. ಮಣಿಪುರ ವಿಚಾರದಲ್ಲಿ SCLP ಮೀಟಿಂಗಲ್ಲಿ ಏನು ಬೆಳವಣಿಗೆ ಆಯ್ತಲ್ಲ ಸರ್, ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್, ಸರ್ಕಾರದಲ್ಲಿ ಏನೇನು ಇದೆ ನೋಡಿ. ನಿನ್ನೆ CLP ಮೀಟಿಂಗಲ್ಲಿ ಏನಾಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ನಮಗೆ ಅಧಿಕೃತವಾಗಿ ಅದನ್ನು ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ, ಯಾಕಂದರೆ ಯಾರಿಗೂ ಒಳಗಡೆ ಬಿಟ್ಟಿರಲಿಲ್ಲ. ಆದರೆ ನಮಗೆ ತಿಳಿದು ಬಂದಂಥ ಮಾಹಿತಿಗಳು ಮತ್ತು ಬಹುತೇಕವಾಗಿ ಈಗ ಸಾರ್ವಜನಿಕವಾಗಿ ಕೂಡ ಹಲವಾರು ಮಾಹಿತಿಗಳಾಗಿದ್ದಾವೆ ಮಾಧ್ಯಮಗಳಲ್ಲಿ. ಇವತ್ತು ಈಗಾಗಲೇ ಕೆಲವೆಲ್ಲ ಅದರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಮೊದಲನೇ ದಿನದಿಂದಲೂ ಕೂಡ ಈ ಸರ್ಕಾರ ಮುಖ್ಯಮಂತ್ರಿ ಮಾಡೋದರಿಂದ ಹಿಡಿದು ಉಪಮುಖ್ಯಮಂತ್ರಿ ಮಾಡೋದರಿಂದ ಹಿಡಿದು ಮಂತ್ರಿಮಂಡಲ ಮಾಡೋದರಿಂದ ಹಿಡಿದು ಬಂಧನದಲ್ಲಿದೆ, ಇದೆಲ್ಲ ಗೊತ್ತಿರುವಂಥ ವಿಚಾರ. ಮತ್ತು ಶಾಸಕರು ಮತ್ತು ಮಂತ್ರಿಗಳ ನಡುವೆ ಸಮನ್ವಯ ಇಲ್ಲದ್ದು ಭಾಳ ಸ್ಪಷ್ಟವಾಗಿದೆ, ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಪತ್ರ ಬರೆದಿದ್ದರು, ಅದಕ್ಕಾಗಿಯೇ ಮೀಟಿಂಗ್ ಇರೋದು. ಇಲ್ಲದ್ರೆ ಮೀಟಿಂಗ್ ಮಾಡೋ ಅವಶ್ಯಕತೆ ಇದೆ, ಮೀಟಿಂಗ್ ಇರೋದೆ ಈ ಗೊಂದಲ ಇರೋದರಿಂದ. ಎರಡನೇದಾಗಿ ಎಲ್ಲವೂ ಸರಿ ಇದ್ದರೆ ಹೈಕಮಾಂಡ್ ಯಾಕೆ ಫಾಲೋ ಮಾಡ್ತಿದ್ರು ಇವ್ರಿಗೆ? ನನಗೆ ಬಂದಿರೋ ಮಾಹಿತಿ ಭಾಳ ದೊಡ್ಡ ಭಿನ್ನಾಭಿಪ್ರಾಯ ಶಾಸಕರ ಬಗ್ಗೆ, ಈ ಸರ್ಕಾರದ ಬಗ್ಗೆ, ಈ ಸರ್ಕಾರದಲ್ಲಿ ಇರುವಂಥ ಮಂತ್ರಿ ಮಂಡಲದ ಸದಸ್ಯರ ಬಗ್ಗೆ, ಈ ಟ್ರಾನ್ಸ್ಫರ್ ದಂಧೆ ಬಗ್ಗೆ, ಟ್ರಾನ್ಸ್ಫರ್ಲಿರೋ ಭ್ರಷ್ಟಾಚಾರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಧ್ವನಿಯನ್ನು ಎತ್ತಿದ್ದಾರೆ. ಮುಖ್ಯಮಂತ್ರಿಗಳು ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ, ಆದರೆ ಯಾವ ಶಾಸಕರು ಕೂಡ ಸಮಾಧಾನ ಆಗಿಲ್ಲ. ಯಾಕಂದರೆ ಯಾವುದಕ್ಕೂ ಕೂಡ ಪರಿಹಾರ ಸಿಕ್ಕಿಲ್ಲ. ತೇಪೆ ಹಚ್ಚುವಂಥ ಕೆಲಸ, ತೇಪೆ ಸಾರಿಸುವಂಥ ಕೆಲಸ ಮಾಡೋ ಪ್ರಯತ್ನ ಮಾಡಿದ್ದಾರೆ, ಅದು ಭಾಳ ದಿವಸ ನಿಲ್ಲೋದಿಲ್ಲ. ಇವತ್ತು ಹಿರಿಯ ಶಾಸಕರಿಗೆ ಈ ಪರಿಸ್ಥಿತಿ ಇದೆ, ಏನು ಹೊಸದಾಗಿ ಆಗಿರುವಂಥ ಶಾಸಕರ ಪರಿಸ್ಥಿತಿ ಇನ್ನೂ ತೀವ್ರವಾದಂಥ ಸೂಚನೀಯ ಪರಿಸ್ಥಿತಿಯಲ್ಲಿದೆ. ಒಟ್ಟಾರೆ ಈ ಸರ್ಕಾರ ಪ್ರಾರಂಭದಿಂದಲೂ ಗೊಂದಲದಲ್ಲಿದೆ, ಇನ್ನಷ್ಟು ಗೊಂದಲ ಮಾಡ್ತಾ ಇದೆ. ಗ್ಯಾರಂಟಿ ಅನ್ನು ಅನುಷ್ಠಾನ ಮಾಡಿದ್ರಲ್ಲೂ ಗೊಂದಲ, ಆಡಳಿತದಲ್ಲೂ ಗೊಂದಲ, ಅನುದಾನ ಕೊಡೋದ್ರಲ್ಲೂ ಗೊಂದಲ. ಸರ್, ಉಡುಪಿ ವಿಡಿಯೋ ವೈರಲ್ ಪ್ರಕರಣ, ಉಡುಪಿ ವೈರಲ್ ಅದೇನು ಅಂತ ದೊಡ್ಡ ವಿಷಯ ಅಲ್ಲ ಅಂತ ಅವ್ರಿಗೆ ನಾನು ಇಷ್ಟೇ ಕೇಳಕ್ಕೆ ಇಚ್ಛಪಡ್ತೀನಿ. ಹೆಣ್ಣು ಮಕ್ಕಳ ವಿಚಾರದಲ್ಲಿ, ಅವರ ಗೌರವ ಪ್ರಶ್ನೆ ಇರುವಂಥ ವಿಚಾರದಲ್ಲಿ ಇಷ್ಟು ಹಗುರವಾಗಿ ಮಾತನಾಡುವಂಥದ್ದು, ಈ ಸರ್ಕಾರ ಹೆಣ್ಣು ಮಕ್ಕಳ ಬಗ್ಗೆ ಯಾವ ಗೌರವವನ್ನು ಇಟ್ಕೊಂಡಿದೆ
ಹೆಣ್ಮಕ್ಳನ್ನ ಯಾವ ರೀತಿ ಕಾಣ್ತಾ ಇದೆ, ಹೆಣ್ಮಕ್ಳ ಗೌರವ ಹೋದರೆ ಅದೇನು ದೊಡ್ಡ ವಿಚಾರ ಇಲ್ಲ ಅನ್ನುವಂಥ ಮಾತುಗಳಿಗೆ ಬಂದರೆ ಇಡೀ ಸರ್ಕಾರ ನಾಚಬೇಕು, ತಲೆಬಾರ ಮತ್ತು ಸಾರ್ವಜನಿಕರು ಇದನ್ನು ಗಮನಿಸ್ಬೇಕು. ತನಿಖೆ ಆಗಲಿ, ತನಿಖೆ ಆದಾಗ ಸತ್ಯ ಸತ್ಯ ಬರ್ತದೆ. ತನಿಖೆ ಮುಂಚೆನೇ ಇವರು ಸರ್ಟಿಫಿಕೇಟ್ ಕೊಟ್ಬಿಟ್ರು, ತನಿಖೆ ಮುಂಚೆನೇ ಇವರು ಅದನ್ನು ದೊಡ್ಡ ವಿಚಾರ ಅಲ್ಲ, ದೊಡ್ಡ ಕೇಸ್ ಅಲ್ಲ ಅಂತ ನೀವು ಸರ್ಟಿಫಿಕೇಟ್ ಕೊಟ್ಟರೆ ಪೊಲೀಸರು ಏನು ಮಾಡ್ತಾರೆ, ಮುಚ್ಚಾಗ್ತಾರೆ. ನಾನು ಕೇಳೋ ಪ್ರಶ್ನೆ ಇಷ್ಟೇ, ಅಲ್ಲಿ ಏನು ನಡೆದೇ ಇದ್ದಿದ್ರೆ ಆ ಮೂರು ಜನ ವಿದ್ಯಾರ್ಥಿಗಳ ತಪ್ಪೊಪ್ಪಿಗೆ ಪತ್ರ ಹಾಕ್ಕೊಂಡ್ರು ಮ್ಯಾನೇಜ್ಮೆಂಟು, ಆ ಮೂರು ಜನರನ್ನ ಯಾಕೆ ಸಸ್ಪೆಂಡ್ ಮಾಡಿದರು, ಮಾಡ್ಬಿಡ್ದಲ್ವಾ, ಯಾಕೆ ಮಾಡಿದರು, ಆಮೇಲೆ ಏನೂ ಇಲ್ಲ ಇದರಲ್ಲಿ ಕೇಸೇ ಇಲ್ಲ ಅಂತ ಎಸ್ ಪಿ ಹೇಳಿ ಒಂದು ವಾರ ಬಿಟ್ಟು ಎಫ್ ಐ ಆರ್ ಹಾಕ್ತಾರೆ ಅಂತಂದರೆ ಏನರ್ಥ? ಯಾವ್ದು ಎಫ್ ಐ ಆರ್ ಹಾಕ್ಬಾರ್ದಾಗಿತ್ತು, ನೋಡೋಣ ಅದೇನು ಹಾಕಿತ್ತು. ಸೊ ಎಲ್ಲ ಮುಚ್ಚಾಕುವಂಥ ಕೆಲಸ. ಯಾರೋ ಒಬ್ಬರು ಹೇಳಿದ್ರಂತೆ ಇದು ಶಾಲೆಯಲ್ಲೇ ಮುಗಿದು ಹೋದ ಪ್ರಕರಣ ಅನ್ನುವಂಥದ್ದು ಹೇಳಿದ್ರಂತೆ, ಶಾಲೆಯಲ್ಲಿ ಮುಗಿದು ಹೋದ ಪ್ರಕರಣ ಅಲ್ಲ, ಶಾಲೆಯಲ್ಲಿ ಕಾಲೇಜಲ್ಲೇ ಮುಗಿದ ಪ್ರಕರಣ ಅಂತ, ಕಾಲೇಜಲ್ಲಿ ಮುಗಿದ ಪ್ರಕರಣ ಅಲ್ಲ, ಕಾಲೇಜಲ್ಲಿ ಮುಚ್ಚಾಕಿರುವಂಥ ಪ್ರಕರಣ. ಆದ್ದರಿಂದ ತೀವ್ರಗತಿಯಲ್ಲಿ ತನಿಖೆ ಆಗಬೇಕು, ಸತ್ಯ ಸತ್ಯ ಹೊರಗಡೆ ಬರಬೇಕು, ಯಾರ್ಯಾರು ಮಾಡಿದ್ದಾರೋ ಶಿಕ್ಷೆ. ಸರ್, ಈಗ ಸಿಎಲ್ಎ ಸರ್ ಕೆಜಿಎಲ್ಎ ಡಿಜಿಎಲ್ಎ ಪ್ರಕರಣದಲ್ಲಿ ಆದರೆ ರೈತರು ಅದರ ರೈತರಿಗೆ ಸಣ್ಣ ಪುಟ್ಟ ಸರ್ಕಾರ ಇಲ್ಲಿನೂ ಗೊಂದಲ ಮಾಡಕ್ಕೆ ನೋಡ್ತಾ ಇದೆ. ಕೆಜಿಎಲ್ಎ ಡಿಜಿಎಲ್ಎ ಹುಬ್ಬಳ್ಳಿ ಪ್ರಕರಣಗಳೇ ಬೇರೆ. ಹೋರಾಟದಲ್ಲಿ ರೈತ ಸಂಘ ಕನ್ನಡ ಸಂಘ ಹೋರಾಟ ಕೇಸ್ಗಳೇ ಬೇರೆ. ಇವುಗಳನ್ನು ಜನಪರವಾಗಿ ರಾಜ್ಯದ ಹಿತದೃಷ್ಟಿಯಿಂದ ರೈತರ ಹಿತದೃಷ್ಟಿಯಿಂದ ಕನ್ನಡಕ್ಕಾಗಿ ಹೋರಾಟ ಮಾಡಿದವರಾಗಲಿ ಬೇರೆ ಹೋರಾಟ ಮಾಡಿದವ್ರ ಕೇಸ್ ತೆಗೆಯೋದಕ್ಕೆ ಯಾರೂ ಕೂಡ ಅಭ್ಯಂತರ ಇಲ್ಲ. ಸರ್ಕಾರ ಅದನ್ನು ಮಿಕ್ಸ್ ಮಾಡೋಕ್ಕೆ ನೋಡ್ತಾರೆ. ಆದರೆ ಇದು ದೇಶದ್ರೋಹದ ಕೆಲಸ, ರಾಜ್ಯದ್ರೋಹದ ಕೆಲಸ. ಓಲೈಕೆಯ ರಾಜಕಾರಣದ ಸಲುವಾಗಿ ನೀವು ಸಾಕ್ಷಿ ಸಮೇತ ಸಿಕ್ಕಿದೆ. ಪೊಲೀಸ್ ಬಸ್ಗಳು, ವ್ಯಾನ್ಗಳು, ಪೊಲೀಸ್ ಸ್ಟೇಷನ್ನಿದ್ದಂಥ ಎಲ್ಲ ಮೋಟರ್ ಸೈಕಲ್, ಪೊಲೀಸ್ ಸ್ಟೇಷನ್ನು, ರೆಕಾರ್ಡು ಎಲ್ಲವೂ ಸುಟ್ಟು ಹಾಕಿದ್ದಾರೆ. ವಿಡಿಯೋಗಳಿದೆ. ಅಂಥವ್ರನ್ನ ನೀವು ದಂಗೆಕೋರರನ್ನು ನೀವು ಕೈ ಬಿಡ್ತೀರಾ ಅಂತಂದರೆ ಯಾರ ಪರವಾಗಿದೆ? ಸರ್ಕಾರ ನಿಮ್ಮ ಮತದ ರಾಜಕಾರಣಕ್ಕಾಗಿ, ಓಲೈಕೆ ರಾಜಕಾರಣಕ್ಕಾಗಿ ಈ ಥರದ ಸಮಾಜಘಾತಕ ಶಕ್ತಿಗಳಿಗೆ ನೀವು ಪ್ರೋತ್ಸಾಹ ಕೊಡ್ತೀರಂತಂದರೆ ರಾಜ್ಯದಲ್ಲಿ ಸುಶಾಂತಿ ಹೆಂಗೆ ನೆಲೆಸ್ತದೆ? ಅದಕ್ಕೆ ಅರಾಜಕತೆ ಇದೆ. ಸರ್, ಮಣಿಪುರ ವಿಚಾರದಲ್ಲಿ ಬಿಜೆಪಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.